ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 152 ವಿಜ್ಞಾನದ ಅನಗತ್ಯ ತೀರ್ಮಾನಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಕೋತಿಗಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ಅವು ನಮ್ಮೊಂದಿಗೆ ಮಾತನಾಡಲು ಬಯಸಿದರೆ ಅವು ನಮ್ಮ ಬಳಿಗೆ ಬರಬೇಕಾಗುತ್ತದೆ. ನಮಗೆ ಅರ್ಥವಾಗದ ತೊಂದರೆಗಳನ್ನು ಸೃಷ್ಟಿಸುವ ಪಾಶ್ಚಿಮಾತ್ಯ ಮನೋಭಾವವಿದೆ. ಫಿಲಿಡೆಲ್ಫಿಯಾ ನಗರದಲ್ಲಿ ನಡೆದ ಯುವತಿಯರು ಮತ್ತು ಮಹನೀಯರ ಸಭೆಯಲ್ಲಿ ಭಾಗವಹಿಸುವುದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನನ್ನ ಮೊದಲ ಅನುಭವಗಳಲ್ಲೊಂದಾಗಿತ್ತು. ಸಂಜೆಯ ವಿಷಯವೆಂದರೆ ಪ್ರಾಣಿಗಳಿಗೆ ಆತ್ಮಗಳಿವೆಯೇ ಮತ್ತು ಬೆಕ್ಕು ಪ್ರಮುಖವಾಗಿ ಅದರಿಂದ ಹೊರಬಂದಿದೆಯೇ ಎಂಬುವುದು. ಬಹಳ ಗಂಭೀರವಾದ ಮತ್ತು ಪಾಂಡಿತ್ಯಪೂರ್ಣವಾದ ಪತ್ರಿಕೆಗಳನ್ನು ಓದಲಾಯಿತು. ಆದರೆ ತೀರ್ಮಾನವೆಂದರೆ ಬೆಕ್ಕು ಎಂದರೇನು ಮತ್ತು ಆತ್ಮ ಎಂದರೇನು ಎಂದು ತಿಳಿಯದೆ ಅವರು ಈ ವಿಷಯವನ್ನು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಆದರೆ ಅದು ಇನ್ನೂ ಧರ್ಮದ ಮೇಲೆ ಪರಿಣಾಮ ಬೀರುವ ಗಂಭೀರ ವಿಷಯವಾಗಿದೆ. ಬೆಕ್ಕುಗಳಿಗೆ ಆತ್ಮಗಳಿವೆಯೇ ಎಂದು ಅರ್ಮೇನಿಯನ್ ಹುಡುಗಿಯೊಬ್ಬಳು ತನ್ನ ತಾಯಿಯನ್ನು ಕೇಳಬೇಕು ಎಂದು ಭಾವಿಸೋಣ. ಅವಳು ಈ ಪ್ರಶ್ನೆಯನ್ನು ಮೂಲ ರೂಪದಲ್ಲೇ ಬಗೆಹರಿಸಿಕೊಳ್ಳುತ್ತಿದ್ದಾಳೆ. ಉದಾಹರಣೆಗೆ, ನನ್ನ ಮುದ್ದು, ನೀರು ಕುದಿಯುತ್ತಿದೆಯೇ ಎಂದು ನೀವು ಕೆಳಗೆ ಹೋಗಿ ನೋಡಬೇಕು. ನಿಮ್ಮ ತಲೆಯಲ್ಲಿ ಪ್ರಶ್ನೆಯನ್ನು ಏನು ಹಾಕಿದರು? ಸಹಜವಾಗಿ ಬೆಕ್ಕುಗಳು ಆತ್ಮಗಳನ್ನು ಹೊಂದಿರುತ್ತವೆ. ಬೆಕ್ಕುಗಳು ಬೆಕ್ಕುಗಳ ಆತ್ಮಗಳನ್ನು ಹೊಂದಿವೆ ಮತ್ತು ಮನುಷ್ಯರಿಗೆ ಮನುಷ್ಯರ ಆತ್ಮಗಳಿವೆ. ಈಗ ಕೆಳಗೆ ಹೋಗು. ಮಗುವು ತನ್ನ ಮಾನವೀಯತೆಯ ಸಂತೋಷದಿಂದ ಕೆಳಗಿಳಿಯುತ್ತದೆ ಮತ್ತು ಒಂದು ದಿನ ನನ್ನ ಅರ್ಮೇನಿಯನ್ ಮಹಿಳೆ ಕಾಣೆಯಾದ ಕೊಂಡಿಯೊಂದನ್ನು, ಅಂದರೆ ಮಿಸ್ಸಿಂಗ್ ಲಿಂಕನ್ನು ನಾವು ತುಂಬ ಕೇಳುತ್ತೇವೆ. ಆದರೂ ಅವಳ ಸಮಚಿತ್ತವು ವಿಚಲಿತಗೊಳ್ಳದೆ ಉಳಿಯುತ್ತದೆ ಮತ್ತು ಕಾಣೆಯಾದ ಕೊಂಡಿಯಲ್ಲಿ ಕಾಣೆಯಾದ ಆತ್ಮವಿದೆ ಮತ್ತು ಮನುಷ್ಯನಿಗೆ ಮನುಷ್ಯರ ಆತ್ಮವಿದೆ ಎಂದು ನಿಮಗೆ ತಿಳಿಸುವ ಮೂಲಕ ಅವಳು ಇನ್ನೂ ಮಾನವೀಯತೆಯನ್ನು ವೈಭವೀಕರಿಸುತ್ತಾಳೆ. ಇಲ್ಲಿಯವರೆವಿಗೆ ನಾವು ಸಜ್ಜನರ ಮಾರ್ಗದ ಯುವಕರೊಂದಿಗೆ ಮಾನವೀಯತೆಯ ಸಾಮಾನ್ಯ ನೆಲೆಯಲ್ಲಿ ಕೈಜೋಡಿಸಿ ಬಂದಿದ್ದೇವೆ. ಆದರೆ ಇಲ್ಲೊಂದು ಮೂಲೆಯಲ್ಲಿ ನಾವು ಬೇರ್ಪಟ್ಟಿದ್ದೇವೆ ಮತ್ತು ವ್ಯಾಪಕವಾಗಿ ವಿಭಿನ್ನವಾದ ಮಾರ್ಗವನ್ನು ತೆಗೆದುಕೊಳ್ಳುತ್ತೇವೆ. ನಾವು ನಮ್ಮನ್ನು ಒಂಟಿಯಾಗಿ ಬಿಡೋಣ ಮತ್ತು ನಾವು ನಮ್ಮ ಹಣೆ ಬರಹದ ಉತ್ತುಂಗದವರೆವಿಗೆ ವಿಸ್ತರಿಸುತ್ತೇವೆ ಮತ್ತು ಮೇಲೇಳುತ್ತೇವೆ ಎಂದು ಕೂಗುತ್ತೇವೆ. ಮತ್ತು ನೋಡಿ, ನಾವು ಒಂದು ಅದೃಶ್ಯವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತೇವೆ. ಅದು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ನಾವು ವಿಜ್ಞಾನ ಮತ್ತು ಕಲೆಯ ವಿಧಾನಗಳಲ್ಲಿ ಬಹುತೇಕ ಎಲ್ಲವನ್ನೂ ಮಾಡಬಹುದು ಎಂದು ನಾವು ಕಂಡುಕೊಳ್ಳುತ್ತೇವೆ. ಆದರೆ ಯಾವುದು ಉನ್ನತವಾದದ್ದು ಮತ್ತು ಉದಾತ್ತವಾದದ್ದು, ಯಾವುದು ನಮ್ಮ ಅಭಿವೃದ್ಧಿಗೆ ಸರಿ ಮತ್ತು ಅವಶ್ಯಕವೋ, ಅದರ ಬಗ್ಗೆ ನಮ್ಮ ಕಲ್ಪನೆಯನ್ನು ಅನುಸರಿಸುವ ವಿಷಯಕ್ಕೆ ಬಂದಾಗ ನಾವು ಅದರ ಕಡೆಗೆ ಮುನ್ನಡೆಯಲು ಬಲ ಮತ್ತು ಶಕ್ತಿಯನ್ನು ಬಯಸುತ್ತೇವೆ. ನಾನು ಇದನ್ನು ಅತ್ಯಂತ ಸರಳವಾದ ರೂಪದಲ್ಲಿ ಇಡುತ್ತೇನೆ, ಏಕೆಂದರೆ ನಾನು ಇದನ್ನು ಇಲ್ಲಿ ವಿಸ್ತರಿಸಲು ಸಾಧ್ಯವಿಲ್ಲ. ಆದರೆ ನಮಗೆ ಸತ್ಯವು ಮನುಷ್ಯನ ಘನತೆಯಷ್ಟೇ ಸತ್ಯವಾಗಿದೆ. ಪುರುಷರು ಮತ್ತು ಮಹಿಳೆಯರನ್ನು ನಿಷ್ಠೂರತೆ ಮತ್ತು ಗೌರವದ ಮಾರ್ಗದಿಂದ ಬೇರೆಡೆಗೆ ತಿರುಗಿಸುವ ಒಂದು ಶಕ್ತಿ ಇದೆ. ಅದರಲ್ಲಿ ಅವರು ನಡೆಯಬೇಕು ಎಂದು ಅವರಿಗೆ ತಿಳಿದಿದೆ. ಅದು ಸಾಮಾನ್ಯ ಮನುಷ್ಯನಲ್ಲಿ ಅಂತರ್ಗತವಾಗಿದೆ ಎಂದು ನೀವು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಅದು ನಮಗೆ ಸೇರಿದ್ದಲ್ಲ ಎಂದು ನಾವು ಭಾವಿಸುತ್ತೇವೆ. ಮತ್ತು ಅದು ನಮಗೆ ಸೇರದಿದ್ದರೆ ಮನುಷ್ಯನು ಅವನತಿ ಮತ್ತು ದುಃಖ, ದುರಾಸೆ ಮತ್ತು ತನ್ನ ಸಹಮಾನವನನ್ನು ತುಳಿದು ಹಾಕುವ ಬಯಕೆ ಇಳಿಯುವ ಸರಿಯಾದ ಕಲ್ಪನೆಯಾಗಿದೆ. ನಾವು ಹೇಳುತ್ತಿದ್ದೆವು, ಅವನನ್ನು ಬಿಡಿ ಮತ್ತು ದೇವರು ಏನು ಮಾಡಬೇಕೆಂದು ಉದ್ದೇಶಿಸಿದ್ದಾನೋ ಅದನ್ನು ಅವನು ಮಾಡಲಿ.